ಎಕ್ಸಾಂಪಲ್ ತೋರಿಸ್ಬೇಕಾಗ್ಯದ. ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು. ನೀವು ಆಡಿದ್ರೆ ಐದು ಗ್ಯಾರಂಟಿ ಕೊಡ್ತಾನಂತೇಳಿ ಈಗ ಅಲ್ಲಾಡಾಗದಿತ್ತು. 3773 ಕೋಟಿ ರೂಪಾಯಿ ಬಾಕಿ ಇಟ್ಟುಕೊಳ್ತಾರೆ. ಇದೇನಪ್ಪ ಅಂತ ಹಿಂಗೆ ಇನ್ನೂರು ಡಿಪಾರ್ಟ್ಮೆಂಟ್ ಇನ್ನೂರದ ಏನು ನೀವು ಗ್ಯಾರಂಟಿ ಕೊಡ್ತಾರೆ ಅವುಗಳಲ್ಲೂ ಬರುವಂಥದ್ದು. ಈಗಾಗಲೇ ನಮ್ಮ ಖಜಾನೆ ದಿವಾಳಿ ಆದ ಅಂತೇಳಿ ವಿರೋಧ ಪಕ್ಷ ಬಿ ಜೆ ಪಿ ಮತ್ತು ನಮ್ಮ ಜೆ ಡಿ ಎಸ್ದವರು ಬೀದಿಗಳಲ್ಲಿ ಕೂಗೊಳಿತಾ ಇದ್ದಾರೆ. ಅದ್ರ ಜೊತೆ ಭ್ರಷ್ಟಾಚಾರ ಹೆಚ್ಚಾಗಿದೆ. ಭ್ರಷ್ಟಾಚಾರ ನಿಲ್ಲಿಲ್ಲ, 40-50% ಅನ್ನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ನೀವು ಅದು ಸಹಿತ ಹೊಸ ವಿಷಯ ಅವ್ರಿಗೆ ಕೊಡ್ತಾ ಇದ್ದೀರಿ. ತಗೊಳ್ರಿ ನೀವೇನು ತೆರಿಗೆ ಹೋಗ್ಬಿಟ್ರಿ, ಇಲ್ಲಿ ವಿಷಯ ತಗೊಂಡು ನಮ್ಮ ಬಿಡ್ರಿ ಅಂತೇಳಿ ಬಾರ್ಗಳು ಕೊಟ್ಟು ಬಡಿಸ್ಕೊಂಡಂಗ್ರಿ ತೆಗೆದಿದ್ದು. ದುರ್ಮುಡಿಗೆ ಮರೆತಿರ್ತಾರಲ್ಲ ಪಾಪ ಹಟ್ಟಿಗೆಗೆ, ಬಾರ್ಗಳು ಕೊಟ್ಟು ಬಡ್ಕೊತಿರ್ತಾರೆ ಅವರು ಬಾರ್ಗಳು ತಗೊಂಡು. ಹಂಗೆ ನೀವು ವಿರೋಧರ ಕೈಗೆ ಬಾರ್ಗಳು ಕೊಟ್ಟು ಭ್ರಷ್ಟಾಚಾರದ ವಿರೋಧವಾಗಿ ಗ್ಯಾರಂಟಿಗಳ ಸಲುವಾಗಿ ದಿವಾಳಿ ಎದ್ದಿತ್ತಪ್ಪ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ನೀವು ಟೀಕೆಗೊಳಗಾಗ್ತಾ ಇದ್ದೀರಿ. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗಲಿಕ್ಕೆ ಅಂತದನ್ನು ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ಬಿ ಜೆ ಪಿ ನಿಮಗೆ ಗೊತ್ತದ, ವಿರೋಧ ಪಕ್ಷದಿಂದ ಬೆಳೆದು ಬಂದಂಥವ್ರು, ವಿರೋಧ ಪಕ್ಷವಾಗಿ ಉಳಿದಂಥವ್ರು ಈಗೇನೋ ಒಂದು 10 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಕಾಲಕ್ಕೆ ಒಂದು 5 ವರ್ಷ ಅವರು ಆಡಳಿತ ಮಾಡಿದವರು. ಅವ್ರಿಗೆ ವಿರೋಧ ಮಾಡೋದು ಗೊತ್ತದ ಯಾವ ರೀತಿ ಹಂಗೆ ನಾವು ಜನಕ್ಕೆ ಮುಟ್ಟಿಸ್ಬೇಕಿದ್ದಾನಂತೇಳಿ. ಮತ್ತು ಇವತ್ತಿಗೂ ಬಿ ಜೆ ಪಿಗಳನ್ನ ಮೋದಿಯವರನ್ನ ನಮ್ಮೊಂದು ಜನ ಇದ್ದಾರೋ ಇಲ್ಲೇ. ಈಗ ನಿಮಗಿರು ಒಂದ ಹಾದಿ ಒಳ್ಳೆ ಆಡಳಿತ ಕೊಡೋದು, ಗುಡ್ ಗವರ್ನೆನ್ಸ್, ಅದ್ರ ಗ್ಯಾರಂಟಿಗಳನ್ನ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗೋದು. ಇಲ್ಲಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇರಲಿ, ಮತ್ತೆ ಎಲೆಕ್ಷನ್ ಇರಲಿ, ಏನೋ ಮನೆ ಲೋಕಸಭಾ ಎಲೆಕ್ಷನ್ದಾಗ ನೀವು ಹೆಚ್ಚು ಹೊಡೆತ ತಿಂದಿದ್ರಿ. ಇಷ್ಟು ಬರಬಾರ್ದಾಗಿತ್ತು ಬಿ ಜೆ ಪಿಗಳು ಬಂತು, ಯಾಕಂದ್ರೆ ನಿಮ್ಮ ಫೇಲ್ಯೂರ್, ನಿಮ್ಮಲ್ಲಿ ತಿಕ್ಕಾಟ ಫಸ್ಟ ಶುರು ಮಾಡಿದರು ಡಿ ಕೆ ಶಿ ಅವರು. ಏನೋ ಮುಖ್ಯಮಂತ್ರಿ ಕೂಡ ನನಗೆ ಪೋಸ್ಟ್ ಅಂತಾರೆ, ಅದು ಸಿದ್ದರಾಮಯ್ಯ ಜಿತ್ತಿಗೆ ಬಿದ್ದರು, ಎಲ್ಲಿ ನಾನು ಆಗ್ಬೇಕು ಅಂತೇಳೆ ಅಲ್ಲೇ ಶುರುವಾಯಿತು. ಪ್ರಥಮ ಚುಂಬನಂ ದಂತ ಭಗ್ನಂ ಅಂತ, ಯಾಕಂದ್ರೆ ಇಲ್ಲಿ ನಮ್ಮ ಆಡಳಿತ ಕೊಡ್ಬೇಕಾಗಿದ್ರಿ. ಈ ಆಡಳಿತದ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಭ್ರಷ್ಟಾಚಾರ ರಹಿತವಾಗಿ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಕೊಡೋಕ್ಕಾಗ್ತಾ ಇಲ್ಲ. ಈ 3773 ಕೋಟಿ ಬಿಡಿಸ್ಕೊಳ್ಳೋದ್ರಲ್ಲಿ ಏನದ? ಎಸ್ ಸಿ ಮತ್ತು ಎಸ್ ಟಿ ದುಡ್ಡನ್ನು ಬಳಸ್ಕೊಳ್ಳೋದ್ರಲ್ಲಿ ಏನದ? ಮತ್ತು ನಿಮಗೆಲ್ಲ ಗೊತ್ತಿಲ್ಲ ಅಂದರೆ, ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾಕೆ ಮಾಡಲಿಕ್ಕೆ ಹೋದ್ರಿ? ಇದು ಗ್ಯಾರಂಟಿ, ನೀವು ಗ್ಯಾರಂಟಿ ಘೋಷಣೆ ಮಾಡೋದು ಹೋಗಿದ್ರೆ ನೀವು ಬರ್ತನೂ ಇರಲಿಲ್ಲ, ಆಮದ್ ಬೇರೆ ಆಡಳಿತ ಮಾಡ್ತಾ ಇರಲಿಲ್ಲ. ಯಾಕಂದರೆ ಮೋದಿಯವ್ರ ಪ್ರಭಾವ ರೀತಿ ಇತ್ತು, ಮತ್ತು ಇವತ್ತಿಗೂ ಅದವರು. ಯಾಕಂತಂದರೆ ಇನ್ನೂ ಮೋದಿ ಪ್ರಿಯರು ಅಂಧ ಭಕ್ತರು ಸಾಕಷ್ಟು ಇದ್ದಾರೆ, ಅವ್ರಿಗೆ ನಿಮ್ಮ ಹದಿ ನೋಡ್ತಾ ಇದ್ದಾರೆ. ಅಂಥವ್ರಿಗೆ ಈಗ ನಾ ಉಪಮುಖ್ಯಮಂತ್ರಿ ಅಲ್ಲೇ ಇವನೇ ಅಧಿಕಾರ ಕೊಟ್ಟಿದ್ದಾರೆ ಜನ ನಿಮಗೆ, 135 ಸೀಟನ್ನು ಕೊಟ್ಟಿದ್ದಾರೆ. ನಮಗೆ ಗ್ಯಾರಂಟಿ ಕೊಡ್ರಪ್ಪ, ಒಳ್ಳೆ ಆಡಳಿತ ಕೊಡ್ರಪ್ಪ, ರಾಜ್ಯ ಉನ್ನತಿಗೆ ಹೋಗಿರಪ್ಪ. ಅವರೇನು ನಿಮಗೆ ಹೇಳಿರಲಿಲ್ಲ ನಮ್ಗೆ ಗ್ಯಾರಂಟಿ ಕೊಡ್ರಿ, ನಾವು ಅದನ್ನು ಕೊಡ್ರಿ ಇದನ್ನು ಕೊಡ್ರಿ, ಅವ್ರೇನು ಕೇಳಿರಲಿಲ್ಲ. ನೀವು ಕೊಟ್ಟಿರಿ, ನೀವು ಘೋಷಣೆ ಮಾಡ್ಕೊಂಡಿದ್ರಿ, ಅದು ಒಪ್ಪನ್ ಆಗಿ ಸೈನ್ ಮಾಡಬೇಡಿ. ಇಬ್ಬರು ಜಾಯಿಂಟ್ ಆಗಿ ಡಿ ಕೆ ಶಿ ಮತ್ತು ನಿಮ್ಮ ಸಿದ್ದರಾಮಯ್ಯ ನೀವು ಸೈನ್ ಮಾಡಬೇಡಿ, ಕೊಟ್ಟಿದ್ದೀರಿ ಗ್ಯಾರಂಟಿ ಕೊಡ್ತೀವಿ. ಈಗ ಇದನ್ನು ಬಾಕಿ ವಿಷಯ ಹೋಗ್ತಾರೆ, ಆ ಬಾಕಿ ತುಂಬದೇ ಇದ್ದಾಗ ಏನಾಗ್ಬೋದು? ಮತ್ತು ಬಸ್ಸುಗಳು ಕಡಿಮೆ ಇದ್ದಾವೆ ಅಂತ ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಹುಬ್ಬಳ್ಳಿ ಬಸ್ ಸ್ಟ್ಯಾಂಡು, ಧಾರವಾಡ ಬಸ್ ಸ್ಟ್ಯಾಂಡು, ಇನ್ನೊಂದ್ ಕಡೆನೋ, ದಾವಣಗೆರೆ ಬಸ್ ಸ್ಟ್ಯಾಂಡು, ಅಲ್ಲೆಲ್ಲ ಶುರುವಾಗಿದ್ದಾವೆ. ಆಲ್ರೆಡಿ 1972 ಹಿಂದಿನ ದಿನಗಳಲ್ಲಿ 60 ದಿನಗಳಲ್ಲೇ ಬಿ ಜೆ ಪಿ ಈ ಪ್ರಮಾಣದಲ್ಲಿ ಇರಲಿಲ್ಲ. ಇವತ್ತು ಹಂಗಿಲ್ಲ, ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಮುಟ್ಟಿದ್ದಾವೆ. ಅವ್ರ ಕಾರ್ಯಕರ್ತರು ಇದ್ದಾರೆ, ಅವ್ರು ಸಾಮಾನ್ಯರಿಲ್ಲ ಕಾರ್ಯಕರ್ತರು, ದೊಡ್ಡ ಹೋರಾಟಗಾರರು. ಪಾಪ ಅವ್ರಿಗೂ ಬಿ ಜೆ ಪಿಗಳ ಆಡಳಿತಕ್ಕೆ ಬಂದಾಗ ಅವಕಾಶ ಸಿಕ್ಕಿಲ್ಲ. ಭಾಳ